ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಬೆಣ್ಣೆ ಹೇಗೆ ತೆಗೆಯೋದಂತ ನೋಡೋಣ. ತುಂಬಾ ಸುಲಭವಾಗಿ ಬೆಣ್ಣೆನ ತೆಕ್ಕೋಬೋದು. ಹಾಲನ್ನ ಒಂದು ಪಾತ್ರೆಯಲ್ಲಿ ಕಾಯಕ್ಕಿಡಿ. ಇದು ಕಾದ ಮೇಲೆ ಸಿಮ್ಮಲ್ಲಿ ಒಂದು 5 ನಿಮಿಷಗಳ ಕಾಲ ಕೆನೆ ಕಟ್ಟೋ ರೀತಿ ಕಾಯಿಸ್ಕೋಬೇಕು. ಒಂದ್ಸಲ ಕಾದಮೇಲೆ ತಣ್ಣಗಾಗಿಬಿಡಿ. ತಣ್ಣಗಾದಮೇಲೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಒಂದು 2-3 ಗಂಟೆ ಕಾಲ ಬಿಟ್ಟು, ಅಥವಾ ನೀವು ಯಾವಾಗ ಹಾಲನ್ನ ಉಪಯೋಗಿಸ್ಕೊತೀರ ಅದಕ್ಕಿಂತ ಮುಂಚೆ ಕೆನೆ ಕಟ್ಟಿರುತ್ತಲ್ಲ ಮೇಲೆ ಅದನ್ನು ಒಂದು 2 ಟೈಟ್ ಕಂಟೈನರ್ನಲ್ಲಿ ತೆಗೆದಿಟ್ಕೊಳ್ಳಿ. ಸಿಮ್ಮಲ್ಲಿ ಕಾಯಿಸಿರೋದ್ರಿಂದ ಚೆನ್ನಾಗಿ ಕೆನೆ ಬರುತ್ತೆ. ಇದನ್ನು ಫ್ರೀಸರಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು. ಇದೇ ರೀತಿ ದಿನಾಲೂ ಒಂದು 15 ರಿಂದ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಾನು 15 ದಿನದಿಂದ ಸ್ಟೋರ್ ಮಾಡಿಟ್ಟಿದ್ದೆ. ಇದಕ್ಕೆ 1 ಸ್ಪೂನ್ನಷ್ಟು ಮೊಸರನ್ನ ಹಾಕೋಣ. ಈ ಮೊಸರು ಹಾಕೋದ್ರಿಂದ ಎಪ್ಪಾಗುತ್ತೆ. ಒಂದು 8 ರಿಂದ 10 ಗಂಟೆಗಳ ಕಾಲ ಅಥವಾ ಓವರ್ ನೈಟ್ ಒಂದು ಕಡೆ ಇಟ್ಕೋಬೇಕು. ಚೆನ್ನಾಗಿ ಎಪ್ಪಾಗಿದೆ. ಇದನ್ನು ಹೀಗೆ ಬೆಣ್ಣೆ ತೆಗೆಯೋಕ್ಕಾಗಲ್ಲ. 1-2 ಅವರ್ಸ್ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಸೊ 2 ಗಂಟೆಗಳ ಆದಮೇಲೆ ಚೆನ್ನಾಗಿ ಗಟ್ಟಿಯಾಗಿದೆ. ಇದರಿಂದ ಈಗ ಬೆಣ್ಣೆ ತೆಗೆಯೋಣ. ಒಂದು ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಕ್ರೀಮ್ನ ಹಾಕೋಣ. ಜಾಸ್ತಿ ಕಲೆಕ್ಟ್ ಆಗಿದ್ರೆ ಒಂದು 1/2ದಷ್ಟು ಮಾತ್ರ ಹಾಕ್ಕೊಳ್ಳಿ. ಇದಕ್ಕೆ ಕೋಲ್ಡ್ ವಾಟರ್ ಹಾಕಬೇಕು. ಇದ್ರ ಜೊತೆಗೆ ಐಸ್ ಕ್ಯೂಬ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ತಣ್ಣಗಿರೋ ನೀರು ಹಾಕೋದ್ರಿಂದ ಬೇಗ ಬೆಣ್ಣೆ ಬಿಡುತ್ತೆ. ಇದನ್ನು ಈ ರೀತಿ ರಿವರ್ಸ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ಒಂದು 2 ನಿಮಿಷ ಇದೇ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ಒಂದ್ಸಲ ಬ್ಲೆಂಡ್ ಆದಮೇಲೆ ಸ್ವಲ್ಪ ನೀರಾಗಿರುತ್ತೆ. ಇದಕ್ಕೆ ಮತ್ತೆ ಸ್ವಲ್ಪ ಒಂದು 1/2 ಕಪ್ನಷ್ಟು ನೀರು ಹಾಕಿ ಕೋಲ್ಡ್ ವಾಟರೇ ಹಾಕಬೇಕು. ಮತ್ತೆ ಅದೇ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದೆ ಈಗ, 1/2ದಷ್ಟು ಆಗಿದೆ. ಇದಕ್ಕೆ ಮತ್ತೆ ಐಸ್ ಕ್ಯೂಬ್ಸ್ ಬೇಕಾದರೂ ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೋದು. ಅದೇ ಥರ ಒಂದು 2 ನಿಮಿಷ ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳಿ. ಒಂದು ಪಾಯಿಂಟಲ್ಲಿ ಈ ಥರ ನಿಮಗೆ ಸಿಗುತ್ತೆ. ಇದು ಪೂರ್ತಿಯಾಗಿ ಬಿಟ್ಟಿಲ್ಲ, ಇನ್ನೊಂದು 15 ಸೆಕೆಂಡ್ಸ್ ಅಷ್ಟು ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದು 15 ಸೆಕೆಂಡ್ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬಿಟ್ಟಿದೆ. ಈ ರೀತಿ ಮಜ್ಜಿಗೆ ಸೆಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಬ್ಲೆಂಡ್ ಮಾಡ್ಕೋಬೇಕು. ಇದನ್ನ ಒಂದು ಕಂಟೈನರ್ನಲ್ಲಿ ತೆಕ್ಕೊಳ್ಳಿ. ಚೆನ್ನಾಗಿ ಬಂದಿದೆ ಬೆಣ್ಣೆ. ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕು, ಮಜ್ಜಿಗೆನ ಸೆಪ್ರೇಟ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1/2 ಲೀಟ್ರ್ ಹಾಲು ತೊಗೊತೀವಿ, ಅದು ಪ್ಯಾಕೆಟ್ ಹಾಲು. ಅದರಲ್ಲೇ ಇಷ್ಟು ಕಲೆಕ್ಟ್ ಆಗಿದೆ 15 ದಿನಕ್ಕೆ. ಕೆಲವರು 1 ಲೀಟ್ರ್ ತೊಗೊತಾರೆ, 1.5 ಲೀಟ್ರ್ ತೊಗೊತಾರೆ. ಮತ್ತು ಹಳ್ಳಿಗಳ ಕಡೆ ಹಾಲನ್ನ ಮನೆಗೆ ತಂದುಕೊಡ್ತಾರೆ. ಆ ಹಾಲಲ್ಲಂತೂ ಚೆನ್ನಾಗಿ ಬೆಣ್ಣೆ ಸಿಗುತ್ತೆ. ಈ ರೀತಿ ಕೈನಲ್ಲೇ ಹಿಂಡಿ ಎಕ್ಸಸ್ ಆಫ್ ಅಂದರೆ ಮಜ್ಜಿಗೆ ಇರೋದನ್ನೆಲ್ಲ ತೆಕ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಬೆಣ್ಣೆ ಸಿಕ್ಕಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯ್ತಂತ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.